ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆದ ಬಳಿಕ ಹಾಲಿ ಸಂಸದ ಸಂಗಣ ಕಡಿಯವರು ಅವರು ಇದ್ದಾರೆ ಯಾಕೆ ಭಾವುಕರಾಗ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಅವರು ರಾಜಕೀಯ ವಿದಾಯದ ಭಾಷಣದ ರೀತಿಯಲ್ಲಿ ಅವರು ಭಾವಕರಾಗ್ತಾ ಇದ್ದಾರೆ ಈ ಕುರಿತಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಸಂಸದರಾಗಿರ್ತಕ್ಕಂಥ ಸಂಗಣ ಕರ್ಡಿಯವರು ಇದ್ದಾರೆ ಸರ್ ನಿನ್ನೆ ನಡೆದಿರ್ತಕ್ಕಂಥ ಸಿನ್ನೂರು ಕಾರ್ಯಕ್ರಮ ಆಗಿರ್ಬೋದು ಈಗ ಗಿಣಗೇರಿ ಬಳಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ತುಂಬ ಭಾವುಕರಾಗ್ತಾ ಇದ್ದಾರೆ ಏನು ಸರ್ ಅಲ್ಲ ಭಾವಕರಂತ ಪ್ರಶ್ನೆ ಬಂದಿರಲಿಲ್ಲ ಏನಾಗಿದೆ ಅಂದರೆ ಅಭಿಮಾನಿಗಳು ಯೂತ್ಸು ಏನಂದ್ರೆ ಅವರು ಈಗ ಸ್ವಲ್ಪ ಅವರಿಗೆ ಏನಂದರೆ ನಮ್ಮ ನಾಯಕರಿಗೆ ಟಿಕೆಟ್ ಸಿಗಿಲ್ಲ ಅಂತ ಒಂದು ಆಕ್ರೋಶ ಇದೆ ಅಸಮಾಧಾನ ಇದೆ ಮತ್ತು ಅವರಿಗೆ ಒಂದು ನೋವಿದೆ ಆ ಕಾರಣಕ್ಕಾಗಿ ಇವತ್ತು ಅವರು ಈಗ ನೋವನ್ನು ಅಥವಾ ಆ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದಾಗ ನನಗೂ ಕೂಡ ಅವರ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದನ್ನು ನಾನು ಮಾಡಿದ್ದೇನೆ ಬಿಡ್ತು ಭಾವುಕರಂತ ಪ್ರಶ್ನೆ ಬರೋಲ್ಲ ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀನಿ ಮಾತಾಡ್ತಾ ಹೇಳಿದ್ರಿ ಸರ್ ರಾಜ್ಯ ನಾಯಕರು ಗುಜರಿಗೆ ಸೇರಿಸಿದ್ದಾರೆ ಗುಜರಿ ನಾಯಕ ಅನ್ನುವಂಥ ಏನು ಮಾಡಕ್ಕೆ ನೀವು ಅಗಲೆಲ್ಲ ಅದೇ ಪ್ರಶ್ನೆ ಇಡ್ತೀರಪ್ಪ ಅವರು ಮಾಡಿಲ್ಲ ಕಟ್ಟಿಸಿ ಕಾಲ ಅಂತ ಹೇಳಿದ್ದೀನಿ ಮಾಡಲಾದ ಕಾರಣ ಇವತ್ತು ನೀವು ಪದೇ ಪದೇ ಯಾಕೆ ಮಾಡಿಲ್ಲ ಏನಂದ್ರೆ ಹಂಗೆ ಏನಾದ್ರು ತಿಳ್ಕೊಂಡಿರ್ಬೋದು ಅಂತ ಹೇಳಿದೀನಿ ಆದ್ರೂ ನಾವು ಹೇಳಿದ್ದೀವಿ ನಾಯಕರಿಗೆ ಏನು ನಮ್ಮ ಜಿಲ್ಲಾ ನಾಯಕರು ಬಂದಿದ್ದರು ನಮ್ಮನ್ನು ಭೇಟಿ ಆಗಾಕ ಅವರಿಗೆ ಮೂರು ಪ್ರಶ್ನೆಗಳನ್ನ ಕೇಳಿದ್ದೀನಿ ಅವ್ರ ಉತ್ತರ ಕೊಡ್ತೀವಿ ಅಂದರೆ ಎರಡು ದಿವಸದಲ್ಲಿ ಕಾದ್ ನೋಡೋಣ ಒಂದು ಈ ಎರಡು ದಿನದಲ್ಲಿ ಒಂದು ವೇಳೆ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದರೆ ನಿಮ್ಮ ನಡೆ ಏನೇ ಆಗಿರ್ತೀವಿ ಅಲ್ಲ ಅವಾಗ ಮತ್ತೆ ನಮ್ಮ ನಾಯಕರು ಎಲ್ಲರನ್ನೂ ಕೇಳಬೇಕಾಗತ್ತ ಕೇಳಿ ಮುಖಂಡರನ್ನ ಕಾರ್ಯಕರ್ತರನ್ನ ಯೂತ್ಸ್ ಎಲ್ಲ ಕೇಳ್ಕೊಂಡು ಏನು ಮಾಡೋದಂತ ತೀರ್ಮಾನ ಮಾಡ್ತೀವಿ ರೆಬಲ್ ಹಾಕ್ತಾರೆ ಆನ್ಸರ್ ಬರಲಿಲ್ಲ ಅಲ್ಲಲ್ಲ ಈಗಲೇ ಹೇಳೋಕ್ಕಾಗಲ್ಲ ರೆಬಲ್ ಹಾಕ್ತಿವಿ ಸಾಫ್ಟ್ ಆಗ್ತೀವಿ ಐ ಡೋಂಟ್ ನೋ ಬಟ್ ಐ ಎಮ್ ವೇಟಿಂಗ್ ಫಾರ್ ದ ಆನ್ಸರ್ ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ಸಂಸದ ಸಂಗಣ ಕರಡಿಯವರ ಮಾತು ಪ್ರಕಾಶ್ ಗೋಂದ್ಕರ್ ಜೊತೆ ಮೌನ ಹೊಸಬಡಿಯರ್ ವಿಸ್ತಾರ ನ್ಯೂಸ್ ಕೊಪ್ಪಳ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆದ ಬಳಿಕ ಹಾಲಿ ಸಂಸದ ಸಂಗಣ್ಣ ಕರ್ಡಿಯವರು ಭಾವುಕರಾಗ್ತಾ ಇದ್ದಾರೆ ಯಾಕೆ ಭಾವಕರಾಗ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಅವರು ರಾಜಕೀಯ ವಿದಾಯದ ಭಾಷಣದ ರೀತಿಯಲ್ಲಿ ಅವರು ಭಾವಕರಾಗ್ತಾ ಇದ್ದಾರೆ ಈ ಕುರಿತಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಅವರು ಇದ್ದಾರೆ ಸರ್ ನಿನ್ನೆ ನಡೆದಿರ್ತಕ್ಕಂಥ ಸಿನ್ನೂರು ಕಾರ್ಯಕ್ರಮ ಆಗಿರ್ಬೋದು ಈಗ ಗಿಣಗೇರಿ ಬಳಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಭಾವುಕರಾಗ್ತಾ ಇದ್ದಾರೆ ಏನು ಸರ್ ಅಲ್ಲ ಬಾಕುರಂತ ಪ್ರಶ್ನೆ ಬಂದಿರಲಿಲ್ಲ ಏನಾಗಿದೆ ಅಂದರೆ ಅಭಿಮಾನಿಗಳು ಯೂತ್ಸು ಏನಂದರೆ ಅವರು ಈಗ ಸ್ವಲ್ಪ ಅವರಿಗೆ ಏನಂದರೆ ನಮ್ಮ ನಾಯಕರಿಗೆ ಟಿಕೆಟ್ ಅಂತ ಒಂದು ಆಕ್ರೋಶ ಇದೆ ಅಸಮಾಧಾನ ಇದೆ ಮತ್ತು ಅವರಿಗೆ ಒಂದು ನೋವಿದೆ ಆ ಕಾರಣಕ್ಕಾಗಿ ಇವತ್ತು ಅವರು ಈಗ ನೋವನ್ನು ಅಥವಾ ಆ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದಾಗ ನನಗೂ ಕೂಡ ಅವರ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದನ್ನು ನಾನು ಮಾಡಿದ್ದೇನೆ ಬಿಡ್ತು ಭಾವುಕರಂತ ಪ್ರಶ್ನೆ ಬರಲ್ಲ ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥದ್ದು ಮಾಡಿದ್ದೀನಿ ಮಾತಾಡ್ತಾ ಹೇಳಿದ್ರಿ ಸರ್ ರಾಜ್ಯ ನಾಯಕರು ಗುಜರಿಗೆ ಸೇರ್ಸಿದ್ದಾರೆ ಗುಜರಿ ನಾಯಕ ಅನ್ನುವಂಥದ್ದು ಮಾಡಕ್ಕೆ ನೀವು ಅಗಲೆಲ್ಲ ಅದೇ ಪ್ರಶ್ನೆ ಇಡ್ತೀರಪ್ಪ ಅವರು ಮಾಡಿಲ್ಲ ಕಟ್ಟಿಸಿ ಕಾಲ ಅಂತ ಹೇಳಿದ್ದೀನಿ ಮಾಡಲಾದ ಕಾರಣ ಇವತ್ತು ನೀವು ಪದೇ ಪದೇ ಯಾಕೆ ಮಾಡಿಲ್ಲ ಏನಂದರೆ ಹಂಗೆ ಏನಾರು ತಿಳ್ಕೊಂಡಿರ್ಬೋದು ಅಂತ ಹೇಳಿದೀನಿ ಆದ್ರೂ ನಾವು ಹೇಳಿದ್ದೀವಿ ನಾಯಕರಿಗೆ ಏನು ನಮ್ಮ ಜಿಲ್ಲಾ ನಾಯಕರು ಬಂದಿದ್ದರು ನಮ್ಮನ್ನು ಭೇಟಿ ಆಗೋಕೆ ಅವರಿಗೆ ಮೂರು ಪ್ರಶ್ನೆಗಳನ್ನ ಕೇಳಿದ್ದೀನಿ ಅವ್ರ ಉತ್ತರ ಕೊಡ್ತೀವಿ ಅಂದರೆ ಎರಡು ದಿವಸದಲ್ಲಿ ಕಾದು ನೋಡೋಣ ಈ ಎರಡು ದಿನದಲ್ಲಿ ಒಂದು ವೇಳೆ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದರೆ ನಿಮ್ಮ ನಡೆ ಏನೇ ಆಗಿರುತ್ತೆ ಅಲ್ಲ ಅವಾಗ ಮತ್ತೆ ನಮ್ಮ ನಾಯಕರು ಎಲ್ಲರನ್ನ ಕೇಳಬೇಕಾಗತ್ತಾ ಕೇಳಿ ಮುಖಂಡರನ್ನ ಕಾರ್ಯಕರ್ತರನ್ನ ಯೂತ್ಸ್ ಎಲ್ಲ ಕೇಳ್ಕೊಂಡು ಏನು ಮಾಡೋದಂತ ತೀರ್ಮಾನ ಮಾಡ್ತೀವಿ ರೆಬಲ್ ಆಗ್ತಾರೆ ಆನ್ಸರ್ ಬರಲಿಲ್ಲ ಅಲ್ಲಲ್ಲ ಈಗಲೇ ಹೇಳೋಕ್ಕಾಗಲ್ಲ ರೆಬಲ್ ಆಗ್ತೀವಿ ಸಾಫ್ಟ್ ಆಗ್ತೀವಿ ಐ ಡೋಂಟ್ ನೋ ಬಟ್ ಐ ಆಮ್ ವೇಟಿಂಗ್ ಫಾರ್ ದ ಆನ್ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಸಂಸದ ಸಂಗಣ್ಣ ಕರಡಿ ಅವರ ಮಾತು ಪ್ರಕಾಶ್ ಜೊತೆ ನ್ಯೂಸ್ ಕೊಪ್ಪಳ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ